ಈಗ ಓಲಾ ಉಬರ್ ಅಲ್ಲಿ ಒಂದು ಹೊಸ ಸ್ಕೀಮ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಓಕೆ, ಏನಂದ್ರೆ 25,000 ಕೊಟ್ಟರೆ ಒಳಗಿನ ಹೊಸ ಗಾಡಿ ಕೊಡ್ತಾರೆ, 60% ಅವ್ರು ಮಾಡಿಕೊಂಡು 40% ಇವ್ರಿಗೆ ಕೊಡ್ತಾರೆ. ಓಕೆ, ಸೊ ಹಂಗಾಗಿ ಅದು ಕಸ್ಟಮರ್ಸ್ಗೆ ತುಂಬ ಲಾಸ್. ಸೊ ಅದ್ರ ಬದಲು ಅಲ್ಲಿ 25,000 ಕೊಟ್ಟು 60% ಅವ್ರು ಕೊಡೋದ್ರ ಬದಲು ಇನ್ನು 1,00,000 ಎಕ್ಸ್ಟ್ರಾ ಹಾಕಿದ್ರೆ ಬಾಕಿ ಲೋನೇ ಆಗ್ಬಿಡುತ್ತೆ ಗಾಡಿಗೆ. 130,000 ಇಂಡಿಕಾ ಸಿಗ್ತಾ ಇದೆ, ಇದರಲ್ಲಿ ಬ್ಯೂಟಿಫುಲ್ ಟ್ಯಾನ್ ಕಲರ್ ಲೆದರ್ ಅಪೋಲ್ಸ್ಟ್ರಿ ಕೂಡ ಇದೆ, ಅಂಡ್ 4 ಪವರ್ ವಿಂಡೋ ಕೂಡ ಇದ್ರಲ್ಲಿ ಬರುತ್ತೆ, ಅಂಡ್ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಟಾಟಾದವ್ರದೇ ಇದರಲ್ಲಿ ಇರುವಂತದ್ದು. ಹೌದು ಸರ್, 320,000 ಎಲ್ಲ 2016 ಮಾಡೆಲ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ, ಡೀಸೆಲ್ ವೆಹಿಕಲ್. ಸೊ ನನ್ನ ಆಫೀಸ್ಗೆ ಕಸ್ಟಮರ್ ಬಂದವರೆಲ್ಲ ಹೇಳ್ತಾ ಇದ್ರು, ಇವಾಗ 4-5 ಗಾಡಿ ಓನರ್ ಆಗಿರೋರೆಲ್ಲ, ಸರ್ ನಾನು ಇಂಡಿಕಾಯಿಂದನೇ ಫಸ್ಟ್ ಇಂಡಿಕಾಯಿಂದನೇ ತಗೊಂಡು ಬೆಳ್ಕೊಂಡು ಬಂದಿದ್ದು ಅಂತ ನೀವು ಹೇಳಿ ಕರೆಕ್ಟಾಗಿ ಹೇಳಿದ್ರಿ ಅಂತ ನನಗೆ ಸುಮಾರು ಜನ ಹೇಳಿದ್ರು ಸರ್. ಆ ಥರ ಗಾಡಿ ಇದೆ ಇಂಡಿಕಾ. 17 ಮಾಡೆಲ್ ಹ್ಯುಂಡೈ ಆಕ್ಸೆಂಟ್ ಬರೀ 300,000 ಸಿಗ್ತಾ ಇದೆ, 1,00,000 ಕ್ಯಾಶ್ ಇದ್ರೆ ಸಾಕು, ಮಿಕ್ಕಿದ್ದು ಲೋನ್ ಆಗುತ್ತೆ. ಇಂಟೀರಿಯರ್ ಏನಾದ್ರು ಚೇಂಜ್ ಮಾಡಬೇಕು ಅಂದ್ರೆ ಇವರೇ ಚೇಂಜ್ ಮಾಡಿ ನಿಲ್ಸಿರ್ತಾರೆ, ತಗೊಂಡ್ಬೇಕು ಓಡಿಸ್ಬೇಕು, ಆ ತರ ಕಂಡೀಷನ್ ಅಲ್ಲಿ ಗಾಡಿಗಳಿದೆ, ಒಂದ್ಸಲ ಬಂದು ಚೆಕ್ ಮಾಡ್ತಾರೆ. ನಮ್ಮ ಹತ್ರ ಗಾಡಿಗಳು ತಗೊಂಡ್ರೆ 1 ರೂಪಾಯಿ ಕೆಲಸ ಇರಲ್ಲ ಸರ್, ಏನೇ ಕೆಲಸ ಇದ್ರೂ ನಾವೇ ರೆಡಿ ಮಾಡಿ ನಿಲ್ಸ್ಬಿಟ್ಟಿರ್ತೀವಿ, ಇನ್ಕ್ಲೂಡಿಂಗ್ ಸೀಟ್ ಕವರ್ ಇಂದ ಹಿಡಿದು ಟೈರ್ ಇಂದ ಹಿಡಿದು ಏನೇ ಕೆಲಸ ಇದ್ರು ಆಲ್ಮೋಸ್ಟ್ ನಾವೇ ರೆಡಿ ಮಾಡಿ ನಿಲ್ಸ್ತೀವಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಎಲ್ಲೋ ಬೋರ್ಡ್ ಕಾರ್ಸಲ್ಲಿ ಇವ್ರನ್ನ ನೋಡ್ತಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಶೋರೂಮ್ಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು, ಒಂಥರ ಮಾಡೆಲ್ ಥರ ಇವರು. ಸೊ ಇವತ್ತು ನಾನು ಆಟೋ ಹಬ್ಗೆ ಬಂದಿದ್ದೀನಿ. ಆಟೋ ಹಬ್ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ, ಹೊಸಕೆರೆಯಲ್ಲಿ ಮೇನ್ ರೋಡು ನಿಮ್ಗೇನು 20 ವಾರ್ ಬರುತ್ತೆ ಅದರ ಬ್ಯಾಕ್ ಸೈಡಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಹೊಸ ಕಾರ್ಗಳನ್ನು ಕೂಡ ತರಿಸಿದ್ದಾರೆ, ಅಂದರೆ ಲೇಟೆಸ್ಟ್ ಮಾಡೆಲ್ ತುಂಬ ಕಾರ್ಗಳನ್ನ ತರಿಸಿದ್ದಾರೆ. ಆ್ಯಂಡ್ ವ್ಯಾಗನಾರು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ. ಇದನ್ನು ನಾನೇ ಲಾಸ್ಟ್ ಟೈಮ್ ಫೋನ್ ಮಾಡಿ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ವ್ಯಾಗನಾರ್ ಅಂತ ಹೇಳಿದೆ. ಸೊ ಅದಕ್ಕೆ ಬೆಲೆ ಕೊಟ್ಟು ತರಿಸಿದ್ದಾರೆ, ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ಅಷ್ಟು ಗಾಡಿಗಳು ವ್ಯಾಗನಾರ್ ಸಿಗುವಂಥದ್ದು, ಎಷ್ಟು ಗಾಡಿ ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿ ನೋಡ್ಬೋದು. ಆ್ಯಂಡ್ ಜೊತೆಗೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಓಲಾ ಉಬರ್ ಆಗಿ ನೋಡ್ತೀರಾ ಅಂದರೆ ಅದು ಕೂಡ ಇರುವಂಥದ್ದು ಗಾಡಿಗಳು, ಸಾಕಷ್ಟು ವೆಹಿಕಲ್ ಇದೆ. ಬನ್ನಿ, ನಮ್ಮ ಜೊತೆಗೆ ಅರ್ಕೇಶ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ತಿಳಿಸ್ಕೊಡಿ, ಎಲ್ಲ ಹೊಸ ಕಾರ್ಗಳು ತರಿಸಿದ್ದೀರಾ, ಏನಕ್ಕೆ? ಸರ್ ಅಂದರೆ ಈಗ ಕಸ್ಟಮರ್ ಬಂದು ಈಗ ಏನಾಗ್ತಿತ್ತು ಅಂದರೆ, ಈಗ ಲೋ ಮಾಡಲ್ ಗಾಡಿ ಆದರೆ ಬರೀ ಓಲಾ ಒಬ್ಬರಿಗೆ ಅಟ್ಯಾಚ್ ಮಾಡ್ಕೋಬೋದು. ಕಸ್ಟಮರ್ ಏನು ಹೇಳ್ತಿದ್ರು ಅಂದರೆ, ಸ್ವಲ್ಪ ಶೋರೂಮಲ್ಲಿ ಹೊಸ ಗಾಡಿಗಳಿಗೆ ವೇಟಿಂಗ್ ಪೀರಿಯಡ್ ಜಾಸ್ತಿ ಇದೆ, ಈ ಲೋ ಮಾಡಲ್ ಗಾಡಿಗಳನ್ನ ಕಂಪ್ನಿಗಳು ಅದು ತೊಗೊಳ್ಳಲ್ಲ, ಎಲ್ಲ ಮಾಡಲ್ ಗಾಡಿಗಳು ಕೇಳ್ತಾರೆ. ಹಂಗಾಗಿ ಅಲ್ಲಿ ವೇಟಿಂಗ್ ಪೀರಿಯಡ್ ಜಾಸ್ತಿ ಇರೋದ್ರಿಂದ ಕಸ್ಟಮರ್ ಬರೋಲ್ಲ, ನಮಗೆ ಮಾಡಲ್ ಗಾಡಿ ಬೇಕು, ಮಾಡಲ್ ಗಾಡಿ ಬೇಕು ಅಂತ ಕೇಳ್ತಿದ್ರು. ಅದನ್ನು ತಲೆಯಲ್ಲಿ ಇಟ್ಕೊಂಡು ಈ ಸಲ ಆಲ್ಮೋಸ್ಟ್ ಹೊಸ ಗಾಡಿಗಳನ್ನ ತರಿಸ್ಬಿಟ್ಟಿದ್ದೀನಿ. 22 ಇದೆ, 23 ಇದೆ, 24 ಮಾಡಲ್ ಗಾಡಿನೂ ನನ್ನ ಹತ್ರ ಇದೆ. ಆಮೇಲೆ ಲೋ ಮಾಡಲ್ ಗಾಡಿ ಇಲ್ಲ ಅಂತಲ್ಲ, ಓಲಾ ಓವರ್ ಮಾಡೋದಕ್ಕಿಂತ ಲೋ ಮಾಡಲ್ ಗಾಡಿಗಳು ತರಿಸಿದ್ದೀನಿ. ಆಮೇಲೆ ವ್ಯಾಗಿನರ್ ನಿಮಗೆ ಗೊತ್ತಿರೋ ತುಂಬ ಡಿಮ್ಯಾಂಡ್ ಇತ್ತು ನನ್ನ ಹತ್ರ, ವ್ಯಾಗಿನರ್ ಬೇಕು, ವ್ಯಾಗಿನರ್ ಬೇಕು ಅಂತ ಹೇಳಿ ವ್ಯಾಗಿನರ್ನು 10 ಗಾಡಿ ತರಿಸಿದ್ದೀನಿ ಸರ್. ಟೋಟಲ್ ಈಗ ಆಲ್ಮೋಸ್ಟ್ ಎಲ್ಲ ಗಾಡಿನೂ ಸ್ಟಾಕ್ ಇದೆ ನನ್ನ ಹತ್ರ. ಲೋಡ್ ಮಾಡ್ಕೊಡ್ತೀರಾ? ಎಲ್ಲ ಪ್ರತಿ ಒಂದು ಗಾಡಿಗೂ, ಇಂಡಿಕಾ ಒಂದು ಬಿಟ್ಟು ಇನ್ನು ಯಾವುದೇ ಗಾಡಿ ತೊಗೊಂಡ್ರು ಲೋನ್ ಆಗುತ್ತೆ ಸರ್. ಇಂಡಿಕಾನೂ ಇದೆ, 130,000 ಇಂಡಿಕಾನು ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಂಡಿಕಾನು 4-5 ಗಾಡಿ ಇದೆ. ಇಂಡಿಕಾ ಬಂದುಬಿಟ್ಟು ಇನ್ನು ಯಾವ ಗಾಡಿ ಬೇಕಾದ್ರೂ ತೊಗೊಳ್ಳಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ವೀಕ್ಷಕರೇ ನೋಡ್ತಿರ್ಬೋದು, ಇಷ್ಟೆಲ್ಲ ವೆಹಿಕಲ್ಸ್ ಇದೆ, ಆ್ಯಂಡ್ 100,000 ಕೂಡ ಕಾರ್ಗಳಿದೆ. ಬನ್ನಿ ಆಗಿದೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ವೀಕ್ಷಕರೇ ಮೊದಲನೇ ವೆಹಿಕಲೇ ನೋಡ್ತಿರ್ಬೋದು, ವ್ಯಾಗನ್ನಾರೇ ತೋರಿಸ್ತಾ ಇದ್ದೀವಿ. ಯಾಕೆಂದರೆ ಸ್ವಿಫ್ಟ್ ಡಿಸೈರ್ ಎಲ್ಲ ಆಲ್ರೆಡಿ ಸುಮಾರು ವೀಡಿಯೋಗಳಲ್ಲಿ ತೋರಿಸ್ಬಿಟ್ಟಿದ್ದೀವಿ, ಸ್ವಿಫ್ಟ್ ಡಿಸೈರ್ ಯಾವಾಗಲೂ ಇದೇ ಇರುತ್ತೆ. ಈ ಸತಿ ವ್ಯಾಗನ್ನಾರ್ ಸ್ಪೆಷಾಲಿಟಿ ತಿಳಿಸ್ಕೊಡಿ ಸರ್. ಸರ್, ನಾನು ವ್ಯಾಗನ್ನಾರ್ ಗಾಡಿ ಫಸ್ಟ್ ಆಫ್ ಆಲ್ ತರೋದಕ್ಕೆ ಮೇನ್ ರೀಸನ್ ಏನಂತಂದ್ರೆ ಕಸ್ಟಮರ್ ಡಿಮ್ಯಾಂಡ್ ಆಗಿತ್ತು. ಆಮೇಲೆ ಇನ್ನೊಂದು ಏನಂತಂದ್ರೆ, ಈಗ ಓಲಾ ಉಬರಲ್ಲಿ ಒಂದು ಹೊಸ ಸ್ಕೀಮ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಓಕೆ, ಏನಂದ್ರೆ 25,000 ಕೊಟ್ಟರೆ ಒಳಗಿನ ಹೊಸ ಗಾಡಿ ಕೊಡ್ತಾರೆ, 60% ಅವ್ರು ಮಾಡಿಕೊಂಡು 40% ಇವ್ರಿಗೆ ಕೊಡ್ತಾರೆ. ಓಕೆ, ಸೊ ಹಂಗಾಗಿ ಅದು ಕಸ್ಟಮರ್ಸ್ಗೆ ತುಂಬ ಲಾಸ್. ಸೊ ಅದ್ರ ಬದಲು ಅಲ್ಲಿ 25,000 ಕೊಟ್ಟು 60% ಅವ್ರು ಕೊಡೋದ್ರ ಬದಲು ಇನ್ನು 100,000 ಎಕ್ಸ್ಟ್ರಾ ಹಾಕಿದ್ರೆ ಬಾಕಿ ಲೋನೇ ಆಗ್ಬಿಡುತ್ತೆ ಗಾಡಿಗೆ. ಸೊ ಇವ್ರು ಎಷ್ಟು ಸಂಪಾದನೆ ಮಾಡ್ತಾರೋ ಎಲ್ಲ ಪ್ರತಿ ದುಡ್ಡು ಇವರಿಗೆ ಮಿಕ್ಕಿಬಿಡುತ್ತೆ. ಸೊ ಹಂಗಾಗಿ ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡು ಈ ಗಾಡಿ ತೊಗೊಂಬಂದಿದ್ದೆ ಸರ್. 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು, ಪೆಟ್ರೋಲ್ CNG. ಓಕೆ, ನಿಮಗೆ ಸಿಟಿಲೇನೆ ವಿತ್ AC ಹಾಕೊಂಡು ಓಡಿಸಿದ್ರು ಆರಾಮಾಗಿ 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಪೆಟ್ರೋಲ್ ವಿತ್ CNG ನೋಡಿರ್ಬೋದು, ಏರ್ ಬ್ಯಾಗ್ ಸಮೇತ, ಏರ್ ಬ್ಯಾಗ್, 2 ಏರ್ ಬ್ಯಾಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ABS ಕೂಡ ಬರುತ್ತೆ. ಸಕ್ಕದಾಗ ಹೇಳಿದ್ರೆ ಆ್ಯಕ್ಚುಲಿ ಇವರು 60-40 ಅಂದರೆ 60% ನಿಮಗೆ ಬರುತ್ತೆ, 40% ಕಷ್ಟಪಟ್ಟು ದುಡ್ದಿದ್ರು ಕೂಡ ಅವ್ರಿಗೋಗುತ್ತೆ. ಸೊ ಈಗಿರ್ಬೇಕಾದ್ರೆ ಅದ್ರ ಬದಲಿಗೆ ಲೋನ್ ಮಾಡಿಸ್ಕೋಬೋದಲ್ಲ, ಇನ್ನೊಂದು 25,000 ಹಾಕ್ಬಿಟ್ಟು ಅಂತ ಹೇಳ್ಬೋದು. ಸೊ ಇದನ್ನು ಪ್ಲ್ಯಾನ್ ಕೊಟ್ಟಿರೋದು. ಸೊ ಒಂದ್ಸಲಿ ವಿಸಿಟ್ ಮಾಡಿ ಲೋನ್ ಕೂಡ ಆಗುತ್ತೆ. ಸೊ ನೀವೊಂದು 1.5 ಲಕ್ಷ ತೊಗೊಂಬಂದು ಸಾಕ ಸರ್ ಇದಕ್ಕೆ? ಸೊ 125,000 ಇದೆ ಸಾಕು, ಲೋನ್ ಆಗುತ್ತೆ ಸರ್. ಓಕೆ, ಇದೇ ಥರ ಸೇಮ್ ಇನ್ನೂ 10 ವೆಹಿಕಲ್ಸ್ ಇದೆ, ಜಸ್ಟ್ ಡೆಮೋಗೆ ಒಂದೇ ಒಂದು ಗಾಡಿ ನಿಲ್ಸಿರೋದು, ಇಲ್ಲಿ ಜಾಗ ಇಲ್ಲ ಅಂತ. ಇದೇ ಥರ ಸೇಮ್ ಇನ್ನೂ 10 ಗಾಡಿ ಇದೆ, ಗೋಡನ್ ಇದೆ, ತರಿಸ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಸ್ವಿಫ್ಟ್ ಡಿಸೈರ್ ಇದೆ, ತಿಳಿಸ್ಕೊಡಿ ಸರ್. ಸರ್, 2023 ಮಾಡಲು ಪೆಟ್ರೋಲ್ CNG ಸರ್ ಇದು. ಓಕೆ, ಸಿಂಗಲ್ ಅನ್ನೋರ್ ಗಾಡಿ, ಬರೀ 55,000 ಓಡಿದೆ ಅಷ್ಟೇ, ಇನ್ನು ಸ್ಟೆಪ್ನಿ ಕೂಡ ಯೂಸ್ ಮಾಡಿಲ್ಲ, ಹೊಸ ಗಾಡಿ. ಇದಕ್ಕೂ ಇದು ಬೇಸಿಕ್ ಗಾಡಿ ಆದ್ರೂ ಎಲ್ಲ ಥರ ಎಕ್ಸ್ಟ್ರಾ ಫಿಟ್ಟಿಂಗು ಆಲ್ರೆಡಿ ಆಗಿದೆ. ಓಕೆ, ಗಾಡಿಗೆ. ಸೊ ಇಂಟೀರಿಯರ್ ನೋಡ್ತಿರ್ಬೋದು, ಆಲ್ ಬ್ಲ್ಯಾಕ್ ಇಂಟೀರಿಯರ್ ಇದೆ, ಬ್ಯೂಟಿಫುಲ್
ಸಿ ಎನ್ ಜಿ ವೆಹಿಕಲ್ ಇದು, ಒಳ್ಳೆ ಮೈಲೇಜ್ ಬರುತ್ತೆ ಮತ್ತೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಸರ್. ಪ್ರೈಸ್ ಇದು, ಇದಕ್ಕೆ ಡಬಲ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ಸರ್. ಇದು ಬಂದು ನಾನು ನಿಮಗೆ ಶೋರೂಮ್ ಅಲ್ಲಿ ಬಂದು 8.5 lakh ಇದೆ. ಓಕೆ, ಶೋರೂಮ್ ಗಿಂತ ಒಂದು ಲಕ್ಷ ಈಗ ಎಕ್ಸ್ಟ್ರಾ ಫಿಟ್ಟಿಂಗ್ ನಿಮ್ಗೆ ಏನಿಲ್ಲ ಅಂದ್ರೆ 50 rupees ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್. ಶೋರೂಮ್ ಗಿಂತ 1 lakh ಕಮ್ಮಿ ಕೊಡ್ತೀನಿ, ಬರೀ 7.5 lakh ಕೊಡ್ತೀನಿ ಸರ್. ಇದು 7,50,000 ಗೆ ಒಂದು ಲೇಟೆಸ್ಟ್ ಮಾಡಲ್ ಪೆಟ್ರೋಲ್ ವಿತ್ ಸಿ ಎನ್ ಜಿ ವೆಹಿಕಲ್ ಸಿಗ್ತಾ ಸರ್. 7 lakh ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ, ಗಾಡಿ ಬರೀ 45,000 50,000 ಓಡಿದೆ ಅಷ್ಟೇ. ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಡಿಸೈರು. ಎಸ್ ಸರ್. ಸರ್ ಇದು 2018 ಮಾಡಲು ವಿ ಡಿ ಐ ಇದು. ವಿ ಡಿ ಐ ಡಬಲ್ ಏರ್ಬ್ಯಾಗ್ ಬರುತ್ತೆ, ಎ ಬಿ ಎಸ್ ಬರುತ್ತೆ, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ಓಕೆ, ಇದು ಆಪಲ್ ಶೇಪು, ಟ್ಯಾನ್ ಕಲರ್ ಅದರ ಅಪಲ್ಸ್ರಿ ಇದೆ ನೋಡ್ತಿರ್ಬೋದು. ಇನ್ಫೋಟೆಕ್ ಸೀಟ್ ಕವರ್ ಕೂಡ ಇದೆ, ಸೊ ಸರಿ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ, ಲೆದರ್ ಅಪೋಲ್ಸ್ರಿ. ಸರ್ ಪ್ರೈಸ್ ಇದು? ಸರ್ ಇದು 6 lakh ಹೇಳ್ತಾ ಇದ್ದೀನಿ, 5,80,000 ಮಾಡ್ಕೊಡ್ತೀನಿ ಸರ್. ಇದು 7 lakh ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ, ಗಾಡಿ ಬಂದು 80,000 km ರನ್ ಆಗಿದೆ. 18 model ಆಯ್ತು ಸರ್, 18 model ಸಿಂಗಲ್ ಓನರ್. ಓಕೆ ಸರ್, ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹ್ಯುಂಡೈ ಎಕ್ಸೆಂಟ್ ಇದೆ. ಎಸ್ ಸರ್. ಸರ್ ಇದು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು ಬರೀ 1 lakh ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ, ಗಾಡಿ ರೇಟ್ ಬಂದು 3,20,000 ಹೇಳ್ತಾ ಇದ್ದೀನಿ, 3 lakh ಫೈನಲ್ ಮಾಡ್ಕೊಡ್ತೀನಿ ಸರ್. ವೀಕ್ಷಕರೆ ನೋಡ್ತಿರ್ಬೋದು, ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಇದು ಬೇಸಿಕ್ ಮಾಡಲ್, ಬಟ್ ಒಳ್ಳೆ ಮೈಲೇಜ್ ಬರುತ್ತೆ ಇದು. ಹೌದು, ಕಂಫರ್ಟ್ ಕೂಡ ಚೆನ್ನಾಗಿರುತ್ತೆ. ಹೌದು, ಪ್ರೈಸ್ ಇದು? ಇದರ ಇನ್ನೂ 4 ಗಾಡಿ ಇದೆ. ಇದು ಅದೇ ಸರ್, 3 lakh ಫೈನಲ್ ಮಾಡ್ಕೊಡ್ತೀನಿ, 7 lakh ಲೋನ್ ಆಗುತ್ತೆ, 1 lakh ಕ್ಯಾಶ್ ಇದೆ, ಬಾಕಿ ಲೋನ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಹ್ಯುಂಡೈ ಎಕ್ಸೆಂಟ್ ಇದೆ. ಎಸ್ ಸರ್. ಸರ್ 2018 ಮಾಡಲು ಇದು. ಇದು ಬಂದು 3,70,000 ಹೇಳ್ತಾ ಇದ್ದೀನಿ, ಗಾಡಿ ಬಂದು 90,000 km ರನ್ ಆಗಿದೆ. ಇದು 1 lakh ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ ಸರ್. 1 lakh ಕ್ಯಾಶ್ ಇದ್ರೆ ಮಿಕ್ಕಿದ್ದು ಲೋನ್ ಆಗುತ್ತೆ. 2018 ಮಾಡಲು. ಸರ್ ಇದು? ಸರ್ ಇದು ಬಂದು 2017 ಮಾಡಲು ಡಿಸೈರು. ಇದು ಅಷ್ಟೇ, ಸಿಂಗಲ್ ಓನರ್ ಗಾಡಿ. ಇದು 4,70,000 ಹೇಳ್ತಾ ಇದ್ದೀನಿ, 4 lakh ಫೈನಲ್ ಮಾಡ್ಕೊಡ್ತೀನಿ, 1 lakh ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ ಸರ್. 17 ಮಾಡಲ್ ಡಿಸೈರು 4.5 lakh ಸಿಗ್ತಾ ಇದೆ, ಅದರಲ್ಲೂ ಕೂಡ 1.5 lakh ರೂಪಾಯಿ ಕ್ಯಾಶ್ ಇದ್ರೆ ಸಾಕು, ಮಿಕ್ಕಿದ್ದು ಲೋನ್ ಆಗುತ್ತೆ. ಗಾಡಿ ಬಂದುಬಿಟ್ಟು 1,70,000 km ರನ್ ಆಗಿದೆ. ವೀಕ್ಷಕರೆ ಚೆಕ್ ಮಾಡ್ಕೋಬೋದು ನಿಮಗೆ ಇಂಟೀರಿಯರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಸ್ವಿಫ್ಟ್ ಡಿಸೈರು. ಎಸ್ ಸರ್. ಸರ್ ಇದು 2019 ಮಾಡಲು ವಿತ್ ಎ ಬಿ ಎಸ್ ಗಾಡಿ ಇದು. ಗಾಡಿ ಬಂದು ಬರೀ 80,000 km ರನ್ ಆಗಿದೆ, ಸಿಂಗಲ್ ಓನರ್ ಗಾಡಿ. ಇದನ್ನ ರೇಟ್ ಬಂದು 5,80,000 ಹೇಳ್ತಾ ಇದ್ದೀನಿ, 5,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ. ಎಸ್ ಸರ್. ಸರ್ ಇದು 2024 ಗಾಡಿ, ಹೊಸ ಗಾಡಿ. ಇವಾಗ ಶೋರೂಮಿಂದ ಬಂದು ಬರೀ 7 months ಅಷ್ಟೇ, ಅದು ಸ್ವಲ್ಪ ಕಸ್ಟಮರ್ ಡ್ರೈವರ್ ಪ್ರಾಬ್ಲಮ್ ಅಂತ ಹೇಳಿ ಗಾಡಿ ಸೇಲ್ ಮಾಡ್ತಿರೋದು. ಇದು ಬಂದು ZX ಸರ್, ಫುಲ್ಲಿ ಟಾಪ್ ಎಂಡ್ ಮಾಡಲು ಗಾಡಿ. ಇವನ್ ಸೀಟ್ ಕವರ್ ಕೂಡ ತೆಗ್ದಿಲ್ಲ ಆ್ಯಕ್ಚುಲಿ, ಬ್ರ್ಯಾಂಡ್ ನ್ಯೂ ಕಂಪ್ನಿ ಕಡೆಯಿಂದ ಹೆಂಗೆ ಬಂದಿದೆ ಹಂಗೆ ಇದೆ. ಸೊ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ, ಡ್ಯಾಶ್ ಬೋರ್ಡ್ ಲೇಔಟ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ಬಂದು 8,000 km ರನ್ ಆಗಿದೆ, ಬರೀ 8,000 km ರನ್ ಆಗಿರುವಂಥದ್ದು. ಆ್ಯಂಡ್ ಸೆಕೆಂಡ್ ರೌಲು ಕೂಡ ನಿಮಗೆ ಎ ಸಿ ವೆಂಟ್ಸ್ ಬರುತ್ತೆ. ಹೌದು ಸರ್. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಇದೆ, ಫುಲ್ಲಿ ಟಾಪ್ ಎಂಡ್. ಹೌದು, ಬಟನ್ ಸ್ಟಾರ್ಟ್ ಇದು, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಯಾರಾದರೂ ಒಂದು ಲಕ್ಸುರಿ ಥರ ಫೀಲ್ ಬೇಕು ಅಂತ ಒಂದು ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಸರ್, ಇದು ಪೆಟ್ರೋಲ್ ಆ್ಯಂಡ್ ಸಿ ಎನ್ ಜಿ ವೆಹಿಕಲ್ಲು. ನಿಮ್ಗೆ ಆಲ್ಮೋಸ್ಟ್ 25 km ಮೈಲೇಜ್ ಬರುತ್ತೆ. ಆ್ಯಂಡ್ ಮೇಂಟೆನೆನ್ಸ್ ಕೂಡ ಕಮ್ಮಿ, ತುಂಬ ಕಮ್ಮಿ ಬರುತ್ತೆ ಸರ್. ಪೆಟ್ರೋಲ್ ಸಿ ಎನ್ ಜಿ ಅಂದರೆ ನಿಮ್ಗೆ ಗೊತ್ತಿರುತ್ತಲ್ಲ, ಮಾರುತಿ ಸುಜುಕಿ. ಸರ್ ಪ್ರೈಸ್ ಇದು? ಸರ್ ಇದು ಶೋರೂಮ್ ಪ್ರೈಸ್ ಬಂದು 10 lakh. ನನ್ನ ಶೋರೂಮ್ಗಿಂತ 1 lakh ಕಮ್ಮಿ ಕೊಡ್ತೀನಿ ಸರ್. ಬರೀ ಗಾಡಿ ಬಂದು 6 months ಅಷ್ಟೇ ಶೋರೂಮಿಂದ. ಶೋರೂಮ್ಗಿಂತ 1 lakh ಕಮ್ಮಿ ಕೊಡ್ತೀನಿ, 9 lakh ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಇದೆ. ಎಸ್ ಸರ್. ಸರ್ ಇದು ಬಂದು ಪೆಟ್ರೋಲ್ ಸಿ ಎನ್ ಜಿ ಗಾಡಿ, ನೆನೆ 2022 ಮಾಡಲು ವಿ ಎಕ್ಸ್ ಐ ಮಾಡಲ್ ಇದು. ಓಕೆ, ಸಿಂಗಲ್ ಓನರ್ ಗಾಡಿ. ಗಾಡಿ ಬಂದು 50 chillare ರನ್ ಆಗಿದೆ. ಇದಕ್ಕೂ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಏರ್ ಬ್ಯಾಗ್ ಬರುತ್ತೆ, ಎ ಬಿ ಎಸ್ ಬರುತ್ತೆ, ಹೊಸ ಟೈರ್ ಹಾಕ್ಸಿದ್ದೀನಿ, ಲೆದರ್ ಸೀಟ್ ಕವರ್ ಇದೆ. ಬ್ಯೂಟಿಫುಲ್ ಕಂಡೀಷನ್ ವೆಹಿಕಲ್ಸ್ ಎರಡು ಕೂಡ. ಪೆಟ್ರೋಲ್ ವಿತ್ ಸಿ ಎನ್ ಜಿನ ಸರ್? ಇದು ಪೆಟ್ರೋಲ್ ಸಿ ಎನ್ ಜಿ. ಎರಡು ಗಾಡಿಗೂ ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿ ಮೇಲೆ, ನೋಡ್ತಕ್ಕೋದು ಹೊಸ ಗಾಡಿ ಥರನೇ ಇದೆ. ಕಸ್ಟಮರ್ ಹಂಗೆ ಮೇಂಟೈನ್ ಮಾಡಿದ್ದಾನೆ ಈ ಗಾಡಿನೂ ಕೂಡ. ಈ ಗಾಡಿನ ಬಂದು ಸರ್ 8 lakh ಹೇಳ್ತಾ ಇದ್ದೀನಿ, 7,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 7,80,000 ಮಾಡ್ಕೊಡ್ತೀನಿ. 23 ಮಾಡಲ್ಲು, 22 ಮಾಡಲ್ಲ ಇದು. 24 ಇದು, 22 ಮಾಡಲ್ಲು. ಓಕೆ, ಇದು ಅಷ್ಟೇ ಸರ್. ಶೋರೂಮ್ ಪ್ರೈಸ್ ಬಂದು 9.5 lakh ಇದೆ, ಬರೀ ಖಾಲಿ ಗಾಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿ ಬಂದು 10 lakh ಬೀಳುತ್ತೆ. ನಾನು ಇನ್ನು ಶೋರೂಮ್ಗಿಂತ ತುಂಬ ಕಮ್ಮಿ ಕೊಡ್ತೀನಿ ಸರ್. 7 ಬರೀ 7,80,000 ಗಾಡಿ ಕೊಡ್ತೀನಿ, 7 lakh ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಇದು ಸರ್? ಸರ್ ಇದು ಬಂದು ಡೀಸೆಲ್ ವರ್ಷನ್ನು, 2020 ಮಾಡಲು. ಇದು ರೇಟ್ ಬಂದು 6,20,000 ಹೇಳ್ತೀನಿ, 6 lakh ಮಾಡ್ಕೊಡ್ತೀನಿ ಸರ್. 1 lakh ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ. ಇದಕ್ಕೂ 4 ಹೊಸ ಟೈರ್ ಇದೆ ಗಾಡಿ. ಗಾಡಿ ಬಂದು 90,000 km ರನ್ ಆಗಿದೆ. 90,000 km ಅಷ್ಟೇ ರನ್ ಆಗಿರೋದು. ರನ್ ಆಗಿದೆ ಸರ್. ಆ್ಯಂಡ್ ಗಾಡಿ ಕಂಡೀಷನ್ ಚೆಕ್ ಮಾಡ್ತಿರ್ಬೋದು, ಎಲ್ಲ ವೆಹಿಕಲ್ದೂ ಅಷ್ಟೇ ನೀಟಾಗಿದೆ. ಆ್ಯಂಡ್ ಟೈರ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಇವರೇ ಚೇಂಜ್ ಮಾಡಿ ನಿಲ್ಲಿಸಿರ್ತಾರೆ. ತೊಗೊಂಡ್ಬೇಕು, ಓಡಿಸ್ಬೇಕು, ಆ ಥರ ಕಂಡೀಷನಲ್ಲಿ ಗಾಡಿಗಳಿದೆ. ಒಂದು ಸಲ ಬಂದು ಚೆಕ್ ಮಾಡ್ತಾರೆ. ನಮ್ಮ ಹತ್ರ ಗಾಡಿಗಳು ತೊಗೊಂಡ್ರೆ 1 rupee ಕೆಲಸ ಇರಲ್ಲ ಸರ್. ಏನೇ ಕೆಲಸ ಇದ್ರು ನಾವೇ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟಿರ್ತೀವಿ, ಇನ್ಕ್ಲೂಡಿಂಗ್ ಸೀಟ್ ಕವರಿಂದ ಹಿಡಿದು ಟೈರಿಂದ ಹಿಡಿದು ಏನೇ ಕೆಲಸ ಇದ್ರು ಆಲ್ಮೋಸ್ಟ್ ನಾವೇ ರೆಡಿ ಮಾಡಿ ನಿಲ್ಲಿಸ್ತೀವಿ. ಸರ್ ಪ್ರೈಸ್ ಇದು? ಸರ್ ಇದು ಬಂದು ಅದೇ 6,20,000 ಹೇಳ್ತಾ ಇದ್ದೀನಿ ಸರ್. ಫೈನಲ್ 6 lakh ಮಾಡ್ಕೊಡ್ತೀನಿ. ಓಕೆ, 2020 ಮಾಡಲ್. 20 ಮಾಡಲ್. ಹೌದು ಸರ್. ಅದೇ ಥರ ಮತ್ತೊಂದು ಆಪಲ್ ಶೇಫ್ ಸ್ವಿಫ್ಟ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಇದು 2019 ಮಾಡಲು ಡೀಸೆಲ್ ವರ್ಷನ್ನು. ಇದು ಅಷ್ಟೇ ಫುಲ್ಲಿ ಟಾಪ್ ಎಂಡ್ ಮಾಡಲು, ಬಟನ್ ಸ್ಟಾರ್ಟ್ ಇದೆ, ZDI ವರ್ಷನ್ ಇದು. ಓಕೆ, ಗಾಡಿ ಇಂಟೀರಿಯಲ್ ನೋಡ್ತಾ ಇರ್ಬೋದು ನೀವು ಒಳಗಡೆ ಹೆಂಗಿದೆ ಅಂತ.
ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಬರುತ್ತೆ ನೋಡ್ಬೋದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಸುಜುಕಿ ಅವ್ರದ್ದೇ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಹಾಗೆ ನೋಡ್ತಿರ್ಬೋದು ಬೇಸ್ ಕಲರ್ ಅಲ್ಲಿ ಇಂಟೀರಿಯರ್ಸ್ ಅದ ಅಂಡ್ ವುಡನ್ ಫಿನಿಶ್ ಅಲ್ಲಿ ಡ್ಯಾಶ್ ಬೋರ್ಡ್ ಕೂಡ ಬರುವಂತದ್ದು. ಝಡ್ ಆಗಿರೋದ್ರಿಂದ ಎಲ್ಲ ಬರುತ್ತೆ, ವಿತ್ ಮ್ಯಾಗ್ ವೀಲ್ ಸಹಿತ ಬರುತ್ತೆ ಶೋರೂಮ್ ಇಂದಾನೆ. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಹೌದು ಸರ್. ಪುಷ್ ಬಟನ್ ಪ್ರೈಸ್ ಇದು 2019 ಮಾಡಲು ZD ಸರ್, 6,70,000 ಹೇಳ್ತಾ ಇದೀನಿ. ಬರೀ 6,00,000 ಕೊಡ್ತೀನಿ ಸರ್. ಬರೀ 6,00,000 6,00,000 19 ಮಾಡಲು ZD8 ಟಾಪ್ ಎಂಡ್ ಮಾಡಲು ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಮತ್ತೊಂದು ಸ್ವಿಫ್ಟ್ ಡಿಸೈರೇನೆ ಸರ್. ಇದು 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು, ಟೂರು. ಇದಕ್ಕೆ 1,00,000 ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ ಗಾಡಿಗೆ. ಓಕೆ, 1.5 ಬೇಡ ಸರ್, 1,30,000 ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಟೂರ್ ಅಂತ ಹೇಳಿದಾಗ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುವಂಥದ್ದು. ಸೊ ಇದು ಓಲ್ಡ್ ಮಾಡೆಲ್ ಟೂರ್ ಆಗಿರೋದು ಸರ್. ಓಲ್ಡ್ ಬರಲ್ಲ. ಓಕೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಆಂಡ್ರಾಯ್ಡ್ ಹೌದು ಸರ್. ಇದು ಪ್ರೈಸು ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾನೂ ಬರುತ್ತೆ. ಇದು ಪ್ರೈಸ್ 3,50,000 ಹೇಳ್ತೀನಿ ಸರ್, 3,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,30,000 16 ಮಾಡಲ್ ಸಿಂಗಲ್ ಓನರ್ ಸಿಗ್ತಾ ಇದೆ. ಹೌದು ಸರ್. ಇದು ಸರ್, ಇದು ಸೇಮ್ ಸರ್, 2016 ಮಾಡಲೇ ಗಾಡಿನೇ. ಈ ಗಾಡಿನ ಅಷ್ಟೇ. ಇದು 1,10,000 ಕಿಲೋಮೀಟರ್ ರನ್ ಆಗಿದೆ. ಇದು 1,30,000 ಕಿಲೋಮೀಟರ್ ರನ್ ಆಗಿದೆ. ಇದಕ್ಕೆ ಮ್ಯಾಗ್ವಿಲ್ ಸಹಿತ ಇದೆ ಗಾಡಿಗೆ. ಓಕೆ, ಮ್ಯಾಗ್ವಿಲ್ ಇದೆ. ಇದು ಸೇಮ್, ಇವೆರಡು ಗಾಡಿನೂ ಸೇಮು. ಇವೆರಡು ಈ ಗಾಡಿಗಳ್ತಾರೆ. ಇನ್ನೂ ತುಂಬ ಗಾಡಿಗಳಿದೆ, ಅದೆಲ್ಲ ಗೋಡನಲ್ಲಿ ತರಿಸ್ಕೊಡ್ತೀನಿ ಸರ್. ಬೇಕು ಅಂದರೆ ಇದನ್ನು ಬರೀ 3,20,000 ಮಾಡ್ಕೊಡ್ತೀನಿ ಸರ್, ವಿತ್ ಮ್ಯಾಗ್ವಿಲ್ ಗಾಡಿ. 3,20,000 2016 ಮಾಡಲ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ, ಡೀಸೆಲ್ ವೆಹಿಕಲ್. ನೆಕ್ಸ್ಟ್ ಇದು ನೋಡ್ತಿರ್ಬೋದು. ಎಸ್ ಸರ್. ಸರ್, ಇದು 2019 ಮಾಡಲ್ ಗಾಡಿ ಸೇಮ್ ಇದನ್ನು. ಇದು ABS ಗಾಡಿನೇ ನಿಮಗೆ. ಓಕೆ, ಇದು ಗಾಡಿಗೆ ಬಂದು 95,000 ಕಿಲೋಮೀಟರ್ ರನ್ ಆಗಿದೆ. ಇದನ್ನು ನಿಮಗೆ ಒಂದು 5,00,000 ಮಾಡ್ಕೊಡ್ತೀನಿ ಸರ್. 5,50,000 ಎಲ್ಲ ಸಿಗುತ್ತೆ ಸರ್. ಇನ್ನೂ ಬೇಡ ಸರ್, 5,30,000 ಮಾಡ್ಕೊಡ್ತೀನಿ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ನಮ್ಮ ಹತ್ರ ಯಾವ ಗಾಡಿನಾರ ತಗೊಳ್ಳಿ, ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ನೇ. 19 ಮಾಡಲು ಗಾಡಿನ 5,30,000 ಕೊಡ್ತೀನಿ ಸರ್. 19 ಮಾಡಲ್ ಸ್ವಿಫ್ಟ್ ಡಿಸೈರು, ಅದು ಕೂಡ ವಿತ್ ಬ್ಯೂಟಿಫುಲ್ ಲೆದರ್ ಅಪಲ್ಸ್ಟ್ರಿ, ಬ್ರ್ಯಾಂಡ್ ನ್ಯೂ ಟೈರ್ಸು. 5,20,000 ಫೈನಲ್ ಆಗಬೇಕು. 5,20,000 ಕೊಡ್ತೀನಿ, ಹೋಗಿ ಸರ್. 1,00,000 ಕ್ಯಾಶ್ ತರ ಕೇಳಿ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಸರ್, ಇದು ನೋಡ್ತಿರ್ಬೋದು ಇಂಡಿಕಾ ಗಾಡಿ. ನಾನು ಲಾಸ್ಟ್ ಟೈಮು ಇಂಡಿಕಾ ವೀಡಿಯೋ ಮಾಡಿದಾಗ ನಿಮ್ಮ ಹತ್ರ ಹೇಳಿದ್ದೆ ಸರ್, ಈ ಗಾಡಿ ತೊಗೊಂಡು ಬೆಂಗಳೂರಲ್ಲಿ ಮನೆ ಕಟ್ಕೊಂಡ್ರೆ ತುಂಬ ಜನ ಇದ್ದಾರೆ ಅಂತ. ಸೊ ನನ್ನ ಆಫೀಸ್ಗೆ ಕಸ್ಟಮರ್ ಬಂದವರೆಲ್ಲ ಹೇಳ್ತಾ ಇದ್ರು, ಇವಾಗ 4-5 ಗಾಡಿ ಓನರ್ ಆಗಿರೋರೆಲ್ಲ. ಸರ್, ನಾನು ಇಂಡಿಕಾಯಿಂದನೇ ಫಸ್ಟು ಇಂಡಿಕಾಯಿಂದನೇ ತೊಗೊಂಡು ಬೆಳ್ಕೊಂಡು ಬಂದಿದ್ದು ಅಂತ ನೀವು ಹೇಳಿದ್ದು ಕರೆಕ್ಟಾಗಿ ಹೇಳಿದ್ದೀರಾ ಅಂತ ನನಗೆ ಸುಮಾರು ಜನ ಹೇಳಿದ್ರು ಸರ್. ಆ ಥರ ಗಾಡಿ ಇದು ಇಂಡಿಕಾ LX ಟಾಪ್ ಎಂಡ್ ಮಾಡಲು. ನೀವು ಒಳಗಡೆ ನೋಡ್ತಿರ್ಬೋದು, ಇದಕ್ಕೆ ಪವರ್ ವಿಂಡೋ ಸೆಂಟರ್ ಲೈಕ್ ಎಲ್ಲ ಬರುತ್ತೆ. ಆ್ಯಂಡ್ ಬ್ಯೂಟಿಫುಲ್ ಲೆದರ್ ಅಪಲ್ಸ್ಟ್ರಿ ಕೂಡ ಹಾಕಿದ್ದಾರೆ ನೋಡ್ತಿರ್ಬೋದು. 2016 ಮಾಡಲು LX. ಇದನ್ನು ಬಂದು ಸರ್ 1,00,000 ಹೇಳ್ತಾ ಇದ್ದೀನಿ. ಬರೀ 1,30,000 ಮಾಡ್ಕೊಡ್ತೀನಿ ಸರ್. 1,30,000 ಇಂಡಿಕಾ ಸಿಗ್ತಾ ಇದೆ. ಇದರಲ್ಲಿ ಬ್ಯೂಟಿಫುಲ್ ಟ್ಯಾನ್ ಕಲರ್ ಲೆದರ್ ಅಪಲ್ಸ್ಟ್ರಿ ಕೂಡ ಇದೆ. ಆ್ಯಂಡ್ 4 ಪವರ್ ವಿಂಡೋ ಕೂಡ ಇದರಲ್ಲಿ ಬರುತ್ತೆ. ಆ್ಯಂಡ್ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಟಾಟಾದವ್ರದೇ ಇದರಲ್ಲಿ ಇರುವಂಥದ್ದು. ಹೌದು ಸರ್. ಗಾಡಿ ಬಂದು ಸೆಕೆಂಡ್ ಓನರು, ಬರೀ 1,30,000. ಅಂದರೆ ಬಜೆಟ್ ಇಲ್ಲ, ತುಂಬ ಕಮ್ಮಿ ಇದೆ, ನಂಗೆ ಲೋನು ಬೇಡ ಏನು ಬೇಡ ಅಂದರೆ ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದು ಸರ್. ಸರ್, ಇದನ್ನು ತೊಗೊಂಡು ಓಲಾ ಊಬರ್ಗೆ ಅಟ್ಯಾಚ್ ಮಾಡ್ಕೋಬೋದಾ? ಸರ್, ಯಾವುದೇ ಗಾಡಿ ತೊಗೊಂಡ್ರು ಓಲಾ ಊಬರ್ಗೆ 24 ಗಂಟೆ ನಾನೇ ಅಟ್ಯಾಚ್ ಮಾಡಿಸ್ಕೊಡ್ತೀನಿ. ಓ ಸೂಪರ್ ಸರ್. ಆಗದೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸೈಲೋ ಇದೆ. ಸರ್, ಸೈಲೋ ಬಂದು 2018 ಮಾಡಲು H4 ಟಾಪ್ ಎಂಡ್ ಮಾಡಲು ಇದನ್ನು ಅಷ್ಟೇ. ಇದಕ್ಕೆ ಪವರ್ ವಿಂಡೋ, ABS, ಏರ್ ಬ್ಯಾಗ್, ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಈ ಗಾಡಿಗೆ. ಈ ಗಾಡಿನ ಬಂದು 4,00,000 ಕೋಟ್ ಮಾಡ್ತಾ ಇದ್ದೀನಿ ಸರ್. 4,30,000 ಮಾಡ್ಕೊಡ್ತೀನಿ ಫೈನಲ್. H4 ಅಂದರೆ ಟಾಪ್ ಎಂಡ್ ಮಿಡ್ ವೇರಿಯಂಟು? ಮಿಡ್ ವೇರಿಯಂಟ್ ಸರ್. ಬಟ್ ಏರ್ ಬ್ಯಾಗ್ ಕೂಡ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪಲ್ಸ್ಟ್ರಿ ಇದೆ ನೋಡ್ತಿರ್ಬೋದು, ABS ಬರುತ್ತೆ, ABS ಕೂಡ ಬರುತ್ತೆ. ಓನ್ಲಿ ಅಲಾಯ್ ವೀಲ್ ಒಂದು ಬರಲ್ಲ ಅಷ್ಟೇ, ಅದನ್ನು ಬಿಟ್ಟು ಎಲ್ಲ ಗಾಡಿ ಬಂದು 1,20,000 ಕಿಲೋಮೀಟರ್ ರನ್ ಆಗಿದೆ ಸರ್. ಪ್ರೈಸ್ ಇದು ಸರ್, 4,20,000 ಫೈನಲ್ ಮಾಡ್ಕೊಡ್ತೀನಿ. 4,20,000 ಒಂದು 7-seater, ಅದು ಕೂಡ ಮಾಡಲು ಗಾಡಿ. 17 ಮಾಡಲ ಸರ್, ಇದು 8-seater ಸರ್. ಇದು 8-seater ಮಾಡಲು, 18 ಮಾಡಲು. ಸೂಪರ್ ಸರ್. ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಟಾಟಾ ಬೋಲ್ಟ್ ಇದೆ ಸರ್. ಟಾಟಾ ಬೋಲ್ಟ್ ಬಂದು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದನ್ನು ಅಷ್ಟೇ. ನಮ್ಮ ಹತ್ರ ಆಲ್ಮೋಸ್ಟ್ ಸಿಂಗಲ್ ಓನರ್ ವೆಹಿಕಲ್ಗಳೇ ಜಾಸ್ತಿ ಸಿಗೋದು. ಇದನ್ನು ಅಷ್ಟೇ, ಬಜೆಟ್ ಜಾಸ್ತಿ ಇಲ್ಲ, ಸ್ವಲ್ಪ ಲೋ ಬಜೆಟಲ್ಲಿ ತೊಗೊಂಡು ಓಡಿಸ್ಕೊತೀನಿ ಅಂದರೆ ಆರಾಮಾಗಿ ಇದನ್ನು ಓಡಿಸ್ಕೊಬೋದು. ಓಕೆ, ಇದು ರೇಟ್ ಬಂದು ಸರ್ ಒಂದು 2,50,000 ಹೇಳ್ತಾ ಇದ್ದೀನಿ. ಒಂದು 2,20,000 ಫೈನಲ್ ಮಾಡ್ಕೊಡ್ತೀನಿ. ಮಾಡಲು ಸರ್. ಇದು 2017 ಮಾಡಲು ಸಿಂಗಲ್ ಓನರ್, 17 ಮಾಡಲ್ ಸಿಂಗಲ್ ಓನರ್ ಟಾಟಾ ಬೋಲ್ಟು. 2,50,000 ಹೇಳ್ತಾ ಇರೋದು, 2,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸೂಪರ್ ಸರ್. ಹಾಗಾದರೆ ಗಾಡಿ ನೋಡ್ತಿರ್ಬೋದು, ಸೂಪರ್ ಆಗಿದೆ. ಆ್ಯಂಡ್ ವೀಕ್ಷಕ್ರೆ, ಪ್ರೈಸಿಂಗ್ ವೈಸು ನಿಮಗೆ ಬೇರೆ ಕಡೆ ಕಂಪೇರ್ ಮಾಡಿ ನೋಡಿ ಬೆಸ್ಟ್ ಇರುತ್ತೆ ಯಾವಾಗಲೂ ಕೂಡ. ಹಾಗಾಗಿನೇ ಜಾಸ್ತಿ ಗಾಡಿಗಳು ಇಲ್ಲಿ ಬೇಗ ಬೇಗ ಸೇಲ್ ಆಗುವಂಥದ್ದು. ನೋಡ್ತಿರ್ಬೋದು ಇಂಟೀರಿಯರ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಲೆದರ್ ಅಪಲ್ಸ್ಟ್ರಿ ಇದೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಆ್ಯಂಡ್ ಲೆದರ್ ರ್ಯಾಪ್ ಆಗಿದೆ ಸ್ಟೀರಿಂಗು. ಹೌದು ಸರ್. ನೆಕ್ಸ್ಟ್ ಟೊಯೋಟಾ ಇಡಿಯೋಸ್ ಕೂಡ ಅವೈಲೇಬಲ್ ಇರೋದು ಸರ್. 2016 ಮಾಡಲು ಇದು ಸೇಮ್ ಸಿಂಗಲ್ ಓನರ್ ಗಾಡಿನೇ. 1,20,000 ಕಿಲೋಮೀಟರ್ ರನ್ ಆಗಿದೆ, ಶೋರೂಮ್ ಮೇಂಟೆನೆನ್ಸು. ಓಕೆ, ಹೌದು ಸರ್. ಇದಕ್ಕೆ ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ, ಇನ್ನೂ 10 ತಿಂಗಳು 11 ತಿಂಗಳು ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇದನ್ನು 5,00,000 ಹೇಳ್ತಾ ಇದ್ದೀನಿ ಸರ್, 4,80,000 ಫೈನಲ್ ಮಾಡ್ಕೊಡ್ತೀನಿ. 4,80,000 ಎಲ್ಲ ಇಟಿಯೋ ಸಿಗ್ತಾ ಇದೆ ನೋಡ್ಬೋದು. 2,00,000 ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಇದಕ್ಕೆ. ಡಬಲ್ ಡ್ಯಾಶ್ ಬೋರ್ಡ್ ಗಾಡಿ ಇದು. ಹೌದು, ಸೋನಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಡಬಲ್ ಡ್ಯಾಶ್ ಬೋರ್ಡ್ ಗಾಡಿ ಇದು.
ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುವಂತ ಟಿಎಸ್ ಅಲ್ಲಿ ಯಾವಾಗಲೂ ಡಬಲ್ ಡ್ಯಾಶ್ಬೋರ್ಡ್ ಗಾಡಿಗೆ ರಿಸೇಲ್ ವ್ಯಾಲ್ಯೂ ಜಾಸ್ತಿ, ಹಂಗಾಗಿ ನಾವು ಸಿಂಗಲ್ ಡ್ಯಾಶ್ಬೋರ್ಡ್ ತರಲ್ಲ ಡಬಲ್ ಡ್ಯಾಶ್ಬೋರ್ಡ್ ಗಾಡಿನೇ ತಗೊಂಡಿದ್ದೀನಿ ಸರ್. 16 ಮಾಡಲ್ ಇಟಿಯೋಸ್ 480,000 ಸಿಗ್ತಾ ಇದೆ. ಸೊ ನಮ್ಮಲ್ಲಿ ನೀವು ಯಾವುದೇ ಗಾಡಿ ತೊಗೊಂಡ್ರು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಯಾವ ಗಾಡಿನೂ ಒಂದು ಇಂಡಿಕಾ ತೊಗೊಂಡ್ರು ಅಷ್ಟೇ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಗಳೇ. ಸಣ್ಣ ಪುಟ್ಟ ಬಂಪ ಗಿಂಪ ಟಚ್ಅಪ್ ಆಗಿರುತ್ತೆ, ಅದು ಎಲ್ಲ ಕಡೆ ರೋಡ್ ಮೇಲೆ ಇದ್ದೇ ಇರುತ್ತೆ, ಸಣ್ಣ ಪುಟ್ಟ ಪೇಂಟ್ ಮಾಡಿರ್ತೀವಿ ಅಷ್ಟೇ ಹೊರತು ಗಾಡಿ ಅಂತೂ ಆಕ್ಸಿಡೆಂಟ್ ಆಗಿ ಮೇಜರ್ ಆಗಿ ಮೈನರ್ ಆಗಿ ಏನೂ ಆಗಿರಲ್ಲ ಅಂಥ ಗಾಡಿಗಳನ್ನ ನಾವು ನೋಡಿ ಗಾಡಿಗಳು ತೊಗೊಂಬರೋದು. ಆಮೇಲೆ ನಮ್ಮಲ್ಲಿ ಯಾವುದೇ ಗಾಡಿಗಳು ತೊಗೊಂಡ್ರು ನಿಮ್ಗೆ ಗೊತ್ತಿರೋ ಥರ ಓಲಾ ಉಬರ್ ಎಲ್ಲದಕ್ಕೂ ನಾನೇ ಅಟ್ಯಾಚ್ ಮಾಡಿಸ್ಕೊಡ್ತೀನಿ, ಅದಕ್ಕೇನು ಎಕ್ಸ್ಟ್ರಾ ಫೀಸ್ ಇರಲ್ಲ, ಎಲ್ಲದೂ ಫ್ರೀ ಇರುತ್ತೆ. ಹಂಗೆ ಸರ್. ಸೂಪರ್ ಸರ್, ತಂಗ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ವೀಕ್ಷಕರೇ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಿಮಗೆ ಬೇಕಾದಂಥ ಗಾಡಿ ಈ ವಿಡಿಯೋದಲ್ಲಿ ಬೇಗ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.